ಹಲೋ ಫ್ರೆಂಡ್ಸ್, ನಮಸ್ತೆ ಮತ್ತು ಸ್ವಾಗತ ದುರ್ಗಾ ಚಾನಲ್ಗೆ. ಫ್ರೆಂಡ್ಸ್, ನಾವೊಂದು ತುಂಬ ವಿಶೇಷವಾದ ಜಾಗಕ್ಕೆ ಹೋಗ್ತಾ ಇದ್ದೇನೆ. ನಾನು ತುಂಬ ಚಾನಲಲ್ಲೆಲ್ಲ ನೋಡಿದೆ ಮತ್ತು ನನಗೆ ತುಂಬ ಆಸೆ ಆಯಿತು ಅಲ್ಲಿ ಹೋಗಲೇಬೇಕಂತ. ಕೊಪ್ಪದಲ್ಲಿರುವಂತಹ ಕಮಂಡಲ ಗಣಪತಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ತುಂಬ ವಿಶೇಷ ಇದೆ. ಏನೆಲ್ಲ ವಿಶೇಷ ಇದೆ, ಇದು ಎಲ್ಲಿ ಅಂತೇಳಿ ನಿಮಗೆ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಫ್ರೆಂಡ್ಸ್, ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಈಗ ನಾವು ಹೋಗ್ತಾ ಇದ್ದೇವೆ. ಇದೊಂದು ಅರಣ್ಯದ ಮಧ್ಯೆ ಇದೆ ದೇವಸ್ಥಾನ. ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಫುಲ್ಲು ಸ್ವಲ್ಪ ಫಾರೆಸ್ಟ್ ಏರಿಯಾ, ತಂಪು ತಂಪಿದೆ. ಸೊ ಇಲ್ಲಿ ಈ ಕಮಂಡಲ ಗಣಪತಿ ಶೃಂಗೇರಿಯಿಂದ ಹತ್ತಿರ ಬರಲಿಕ್ಕೆ, ನಾವು ಎಷ್ಟೋ ಸಲ ಶೃಂಗೇರಿಗೆ ಬಂದಿದ್ದೇವೆ, ಆದರೆ ನಮಗೆ ಗೊತ್ತಿಲ್ಲ ಇಲ್ಲಿ ಹೀಗೆ ಒಂದು ದೇವಸ್ಥಾನ ಇದೆ ಅಂತ. ಮೇಲಿಂದ ನೀರು ಬರ್ತಾ ಇದೆ. ಗಣೇಶನನ್ನು ನೋಡಿ ಫ್ರೆಂಡ್ಸ್, ಅದ್ಭುತವಾಗಿದ್ದಾರೆ. ಇಲ್ಲಿ ಅವರು ಧ್ಯಾನ ಭಂಗಿಯಲ್ಲಿರುವಂಥದ್ದೊಂದು ವಿಶೇಷ. ಅದ್ಭುತವಾದಂತಹ ಜಾಗಗಳೆಲ್ಲ ನೋಡಲಿಕ್ಕೆ ಸಿಕ್ಕಿತ್ತು. ಇನ್ನೊಂದು ಹರಿಹರಪುರ ಅಂತೇಳಿ, ಅಲ್ಲಿ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ಅದು ದೊಡ್ಡ ಬಾಹುಬಲಿ ಮೂವಿಯಲ್ಲಿ ನೋಡಿದಾಗಿತ್ತು ಆ ಪ್ಲೇಸ್. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ ನಾನು. ಮತ್ತು ಆ ಬ್ರಹ್ಮಿ ನದಿ ಹೇಳಿದೆ ಅಲ್ವಾ, ಅದು ನೆಕ್ಸ್ಟ್ ಕಮಲಶಿಲೆಗೆ ಹೋಗ್ತದ ಅಥವಾ ಶೃಂಗೇರಿಗೆ ಹೋಗ್ತದ ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈಗ ಅಲ್ಲಿಂದ ನಾವು ಶೃಂಗೇರಿ ತಲುಪಿ ಆಯಿತು. ಈಗ ಇಲ್ಲಿ ನೋಡಿ ಒಂದು ದನ ಬಂದಿದೆ ಅಂತೆ ನೀರು. ಈಗ ಆದರೆ ವರ್ಷ ಪೂರ್ತಿ ನೀರು ಬರ್ತಾ ಇರ್ತದೆ ಭೂಮಿ ಅಡಿಯಲ್ಲಿ. ಬಹಳ ವಿಸ್ಮಯ ಅಂತ ಅನಿಸಿತು ನನಗೆ. ಫ್ರೆಂಡ್ಸ್, ಈಗ ನೋಡಿ ಭಟ್ರು ನಮಗೆ ಭೂಮಿ ಅಡಿಯಿಂದ ಬರುವಂತಹ ನೀರನ್ನು ನಮಗೆ ಅವರು ತುಂಬಿಸಿ ಕೊಡ್ತಾ ಇದ್ದಾರೆ. ಗರ್ಭಗುಡಿಗೆ ಭಟ್ರಲ್ಲದೆ ಬೇರೆ ಯಾರು ಹೋಗಲಿಕ್ಕಿಲ್ಲ. ನಾವು ಹೊರಗೇನೆ ನಿಲ್ಲಬೇಕು, ದೇವರಿಗೆ ಕೈ ಮುಗಿಬೇಕು. ಇಲ್ಲಿ ಪೂಜೆ ಕೂಡ ಭಟ್ರು ಫಸ್ಟಿಗೆ ಆ ನೀರಿಗೆ ಪೂಜೆ ಮಾಡ್ತಾರೆ ಅವರು. ಫ್ರೆಂಡ್ಸ್, ನಾನು ಅವರು ತುಂಬಿಸಿ ಕೊಟ್ಟ ನೀರನ್ನು ಒಂದು ಬಾಟ್ಲು ಸಹ ಕುಡಿದೆ. ತುಂಬ ಸಿಹಿ ಸಿಹಿ ನೀರು. ಇಂಥದ್ದೆಲ್ಲ ಪ್ರಾಕೃತಿಕವಾಗಿ ನಮಗೆ ಸಿಗುವಾಗ ತುಂಬ ಖುಷಿಯಾಗ್ತದೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಅದಕ್ಕೆ ಭಟ್ರು ನನಗೆ ತಮಾಷೆ ಮಾಡ್ತಾಯಿದ್ರು, ಇಷ್ಟು ನೀರು ಕುಡಿದು ಮತ್ತು ಆನೆಗುಡ್ಡೆ ಗಣಪತಿಯಾಗಿ ಆಗ್ತಿ ಅಂತೇಳಿ. ನಾನು ಜೋರು ನಗಾಡ್ತಾ ಇದ್ದೆ ಅಲ್ಲಿ. ಅವರು ತುಂಬ ಒಳ್ಳೆಯಿದ್ರು ಭಟ್ರು ಕೂಡ. ಒಳ್ಳೆ ರೀತಿ ಪೂಜೆ ಮಾಡಿ ನಮಗೆ ತೀರ್ಥ ಎಲ್ಲ ಕೊಟ್ಟರು. 21 ದಿವಸ ಅದನ್ನು ಕುಡಿಬೇಕು, ಮಕ್ಕಳಿಗೆ ಸಹ ಕೊಡಬೇಕಂತ ಹೇಳಿದರು. ಫ್ರೆಂಡ್ಸ್, ಈಗ ಅಂದರೆ ಆ ದಿವಸ ಯಾವಾಗಲೂ ಭಟ್ರು 12 ಗಂಟೆ ತನಕ ಇರ್ತಾರೆ. ಆ ದಿವಸ ಅವರ ಮಗಳ ಮನೆಗೇನೋ ಹೋಗ್ಲಿಕ್ಕಿತ್ತಂತ ಅವರು ಬೇಗ 8:30 ಪೂಜೆ ಎಲ್ಲ ಮಾಡಿ ಅವ್ರು ಹೋಗಿ ಆಯಿತು. ಇಲ್ಲಿ ಕೂಡ ನನಗೆ ಸಾಯಿಬಾಬಾನಲ್ಲಿ ಆದಾಗೆ ಒಂದು ವಿಸ್ಮಯ ಆಯಿತು. ಅಲ್ಲಿ ನೋಡಿ ಒಂದು ಮಲ್ಲಿಗೆ ಹೂ ಕೆಳಗೆ ಬಿತ್ತು. ನಾನಲ್ಲಿ ಕೈ ಮುಗಿಯುವಾಗ ನನಗೆ ತುಂಬ ತುಂಬ ಸಂತೋಷ ಆಯಿತು. ನಾವು ಯಾವುದನ್ನು ಕೂಡ ಪಾಸಿಟಿವ್ ಆಗಿ ನೋಡಬೇಕಲ್ವಾ. ಹೂ ಆ ಕೆಳಗೆ ಬಿಟ್ಟರೆ ಅಲ್ಲಿ ಯಾರೋ ಒಬ್ಬರು ಇದ್ದರು, ಒಬ್ಬರು ಡ್ರೈವರ್ ಅವರು ಏನೋ ಉಪ್ಪಿನಕಾಯಿ ಇದು ಮಾಡುವವರು, ಅವರು ಕೂಡ ಹೇಳಿದರು ನೋಡಿ ನಿಮಗೆ ಪ್ರಸಾದ ಕೆಳಗೆ ಬಿತ್ತಂತೇಳಿ. ತುಂಬ ಸಂತೋಷ ಆಯಿತು ನೋಡಿ, ತುಂಬ ತುಂಬ ಖುಷಿ ಆಯಿತು. ಅಲ್ಲಿ ನಿಮಗೆ ಕಾಣ್ತದಲ್ವಾ ಮಲ್ಲಿಗೆ ಹೂ, ನನ್ನನ್ನು ಸೇರಿಸಿ ಹೇಳಿದಲ್ಲ. ಐಕ್ ಪೋಡಿಗೆ ಆಪು ನಾನು ಐಕ್ ಫ್ರೆಂಡ್ಸ್, ತುಂಬ ಖುಷಿ ಆಗ್ತಾ ಉಂಟು. ಇಲ್ಲೊಂದು ಪಾಸಿಟಿವ್ ಅಟ್ಮಾಸ್ಫಿಯರ್ ಇದೆ. ನಮ್ಗೆ ಈಗಷ್ಟೇ ಭಟ್ರು ಅದರಿಂದ ನೀರು ತೆಗೆದು ಕೊಟ್ಟರು. ಅದು 21 ದಿವಸ ಕುಡಿದ್ರೆ ತುಂಬ ಒಳ್ಳೆಯದಂತೆ, ಮಕ್ಕಳಿಗೆ ವಿದ್ಯೆ ಎಲ್ಲ ಒಳ್ಳೆ ಹತ್ತುತ್ತದೆ ಮತ್ತು ಏನು ದೋಷ ಇದ್ದರೂ ಹೋಗ್ತದೆ ಅಂತ ಹೇಳಿದರು. 365 ವರ್ಷದ ಇಡೀ ವರ್ಷದಲ್ಲಿ ಇಡೀ ನೀರು ಬರ್ತಾನೆ ಇರ್ತದೆ. ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ. ಭೂಮಿಯ ಅಡಿಯಿಂದ ಬರುವಂತಹ ನೀರಿದು. ಇಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ಅಟ್ಮಾಸ್ಫಿಯರ್ ಇದೆ. ಇಲ್ಲಿ ಗಣಪತಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಮತ್ತು ಆ ನೀರಿನ ಶಬ್ದ, ಇದುವೇ ನೀರು ಅಲ್ಲಿ ಹೋಗಿ ಬೀಳ್ತದೆ ಒಳಗೆ. ಅಲ್ಲಿ ಬೆಳಿಗ್ಗೆ 10 ಗಂಟೆ ಒಳಗೆ ಸ್ನಾನ ಮಾಡಿದರೆ ಒಳ್ಳೆಯದಂತೆ, ಶನಿದೋಷ ಇದ್ರೆ ಹೋಗ್ತದಂತೆ. ಈಗಷ್ಟೇ ಭಟ್ರು ಇಲ್ಲಿ ಬಂದವರಿಗೆ ಕತೆ ಹೇಳಿದರು. ನಾನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಪಾರ್ವತಿ ದೇವರು ಶನಿಕಾಟದಿಂದ ತಪ್ಪಿಸಲಿಕ್ಕೆ ಗಣಪತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆಗ ಅವರಿಗೆ ಸ್ನಾನಕ್ಕೆ ಇಲ್ಲಿ ನೀರಿರಲಿಲ್ಲ. ಆಗ ಬ್ರಹ್ಮದೇವರು ಅವರ ಕಮಂಡಲದಿಂದ ಇಲ್ಲಿ ಒಂದು ತೀರ್ಥವನ್ನು ಹಾಕಿದರು. ಅಲ್ಲಿಂದ ಇಲ್ಲಿ ಬ್ರಹ್ಮಿ ನದಿಯ ಉಗಮ ಆಯಿತು. ಅದು ಬ್ರಹ್ಮ ದೇವರಿಂದ ಬಂದ ನೀರಾದದ್ರಿಂದ ಅದಕ್ಕೆ ಬ್ರಹ್ಮಿ ನದಿ ಅಂತೇಳಿ ಹೇಳ್ತಾರೆ. ಇದುವೇ ಆ ನದಿಯ ಉಗಮ ಸ್ಥಳ ಇದುವೇ. ಅದರಿಂದ ಇದೊಂದು ತುಂಬ ಒಂದು ವಿಸ್ಮಯ. ಎಲ್ಲರಿಗೆ ಗಣೇಶ ಒಳ್ಳೆಯದು ಮಾಡಲಿ. ನಾನು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ನೀವು ಕೂಡ ಟೈಮ್ ಮಾಡಿಕೊಂಡು, ಕೊಪ್ಪದಲ್ಲಿದೆ ಇದು. ಶೃಂಗೇರಿಗೆ ನೀವು ಬಂದರೆ ಶೃಂಗೇರಿಯಿಂದ ಹತ್ತಿರ ಇಲ್ಲಿ ಬರಲಿಕ್ಕೆ, ಮ್ಯಾಪಲ್ಲಿ ಹಾಕಿದರೆ ಕೂಡ ಬರ್ತದೆ ಇಲ್ಲಿ.
ಈ ವಿಡಿಯೋದ ಬಗ್ಗೆ ನೀವು ನಿಮ್ಮ ಕಮೆಂಟಲ್ಲಿ ಅಭಿಪ್ರಾಯವನ್ನು ಹೇಳಿ. ಅನಂತರ ಗಣೇಶ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಯಾರಿಗೆಲ್ಲ ಏನು ದೋಷ ಇದ್ರೂ ಅದು ಹೋಗಲಿ. ಸರಿ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬೈ. ಫ್ರೆಂಡ್ಸ್, ಮಂಗಳೂರಿಗೆ ಬರುವಾಗ ಒಂದು ಅಂಗಡಿ ಹತ್ರ ಇದಿತ್ತು, ಪರಿಸರ ಸ್ನೇಹಿ ಗಣಪತಿ, ತುಂಬ ಖುಷಿಯಾಯಿತು ಇದನ್ನು ಕೂಡ ನೋಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್ ಬಾಯ್.